ಈ ಚಿತ್ರವನ್ನು ಗಮನಿಸಿ ನಾವು ಈ ಚಿತ್ರವನ್ನು ಗಮನಿಸಿದಾಗ ಪ್ರತಿನಿತ್ಯ ನಾವು ನೋಡುವಂತಹ ಒಂದು ಬಕೆಟ್ ಆಗಿರಬಹುದು ಒಂದು ಬಕೆಟ್ನ ಒಂದು ಚಿತ್ರ ನಮಗೆ ಕಾಣ್ತಾ ಇದೆ ಈ ಒಂದು ಬಕೆಟ್ನಲ್ಲಿ ಎಷ್ಟು ನೀರಿಡಿಸುತ್ತೆ ಅನ್ನೋದನ್ನು ನಾವು ಕಂಡಿಡಬೇಕಾಗತ್ತೆ ಎಷ್ಟು ನೀರಿಡಿಸಿದೆ ಅಂತ ಕಂಡಿಡಬೇಕಾದರೆ ಇದರ ಒಂದು ಘನಫಲವನ್ನು ಕಂಡಿಡಬೇಕಾಗತ್ತೆ ಇದ್ರೆ ಘನಫಲವನ್ನ ಕಂಡಿಡಬೇಕಾದ್ರೆ ಇದು ಯಾವುದರ ಒಂದು ಆಕೃತಿಯನ್ನ ಹೋಲಿಕೆ ಆಗತ್ತೆ ಅಂತ ಒಂದ್ಸೂರು ಯೋಚನೆ ಮಾಡಿ ನಾವು ಯೋಚನೆ ಮಾಡಿದಾಗ ಇದು ಶಂಕುವಿನ ಕತ್ತರಿಸಿದ ಒಂದು ಭಾಗ ಅಂತ ಒಂದ್ ಸ್ವಲ್ಪ ಐಡಿಯಾ ಬರಬಹುದು ಅಂದ್ರೆ ಇದು ಒಂದು ಶಂಕುವಿನ ಭಿನ್ನಕ ಇದೇನಪ್ಪ ಅಂತ ಅಂದ್ರೆ ಶಂಕುವಿನ ಭಿನ್ನಕ ಹಾಗಾದ್ರೆ ಈ ಕೊಟ್ಟಿರ್ತಕ್ಕಂತ ಶಂಕುವಿನ ಬಿನ್ನಕದ ಗಣಪಲವನ್ನ ಕಂಡಿಡಿಬೇಕು ನಾವು ಈ ಶಂಕುವಿನ ಬಿನ್ನಕದ ಗಣಪಲವನ್ನ ಕಂಡಿಡಿಬೇಕಾದ್ರೆ ಸೂತ್ರವನ್ನ ಈಗಾಗ್ಲೇ ಕಂಡಿಡಿದಿದ್ದಾರೆ ಅದು ತುಂಬಾ ಲೆಂತಿಯಾಗಿರೋದ್ರಿಂದ ಆ ಸೂತ್ರವನ್ನ ನೆನಪಿನಲ್ಲಿ ಇಟ್ಕೊಳ್ಳೋದು ಕಷ್ಟ ಆಗ್ಬಹುದು ಆದ್ರೆ ಇನ್ನು ಸುಲಭವಾಗಿ ನಾವು ಇದನ್ನ ಹೇಗೆ ಬಿಡಿಸಬಹುದು ಅಂತ ಯೋಚನೆ ಮಾಡಿ ಒಂದ್ಸರಿ ವಿಡಿಯೋ ಫಾಸ್ ಮಾಡಿ ಸುಲಭವಾಗಿ ನಾವು ಇದನ್ನ ಹೇಗೆ ಬಿಡಿಸಬಹುದು ಅಂತ ಯೋಚನೆ ಮಾಡಿ ಇಲ್ಲಿ ನೋಡಿ ಈ ಒಂದು ಶಂಕುವಿನ ಕತ್ತರಿಸಿದ ಭಾಗವನ್ನ ಮತ್ತೆ ನಾನು ಬರೆದಿದ್ದೇನೆ ಇದು ಒಂದು ಶಂಕು ಆಗಿದೆ ಈ ಒಂದು ಶಂಕುವಿನ ದೊಡ್ಡ ಶಂಕು ಇದೆ ಮತ್ತೊಂದು ಇಲ್ಲಿ ಒಂದು ಚಿಕ್ಕ ಶಂಕು ಇದೆ ಈ ದೊಡ್ಡ ಶಂಕುವಿನ ಘನಫಲವನ್ನ ಕಂಡಿಡ್ಕೊಂಡು ಅದರಲ್ಲಿ ಚಿಕ್ಕ ಶಂಕುವಿನ ಘನಫಲವನ್ನ ಕಂಡಿಡ ಕಂಡಿಡಿದು ಅದರಲ್ಲಿ ಕಳೆದ್ರೆ ನಮಗೆ ಈ ಒಂದು ಏನು ಆಗ್ಲೇ ನಮಗೆ ಆಕೃತಿ ಇತ್ತಲ್ಲ ಈ ಒಂದು ಆಕೃತಿಯ ಘನಪಲ ನಮ್ಗೆ ಸಿಗತ್ತೆ ಅಂದ್ರೆ ಈ ಕೊಟ್ಟಿರುವಂತಹ ಆಕೃತಿಯ ಗನಫಲ ನಮ್ಗೆ ಸಿಗತ್ತೆ ಹಾಗಾದ್ರೆ ನಾವು ಏನೆಲ್ಲ ಕಂಡಿಡ್ಕೊಳ್ಬೇಕು ಅನ್ನೋದನ್ನ ನೋಡ್ಬಿಟ್ರೆ ನಾವು ಸುಲಭವಾಗಿ ಈ ಒಂದು ಲೆಕ್ಕವನ್ನ ಶಂಕುವಿನ ಭಿನ್ನಕದ ಸೂತ್ರವನ್ನ ಬಳಸ್ದೇನೆ ನಾವು ಶಂಕುವಿನ ಘನಫಲದ ಸೂತ್ರವನ್ನು ಬಳಸ್ಕೊಂಡು ನಾ ಈ ಒಂದು ಕೊಟ್ಟಿರುವಂತಹ ಆಕೃತಿಯ ಒಂದು ಘನಫಲವನ್ನ ಕಂಡುಹಿಡಬಹುದಾಗಿದೆ ಈಗ ಮೊದಲಿಗೆ ನಾವು ಇಲ್ಲಿ ಗಮನಿಸಿ ಇಲ್ಲಿ ಎರಡು ತ್ರಿಭುಜಗಳನ್ನ ನಾವು ಕಾಣ್ತೀವಿ ಅದು ಎರಡು ಲಂಬಕೋನ ತ್ರಿಭುಜಗಳು ನಮ್ಗೆ ಗೊತ್ತಿದೆ ಶಂಕು ಹೇಗೆ ಉಂಟಾಗತ್ತೆ ಅಂದ್ರೆ ಲಂಬಕೋನ ತ್ರಿಭುಜ ತನ್ನ ಪಾದದ ಮೇಲೆ ಒಂದು ಸುತ್ತು ಸುತ್ತದಾಗ ಉಂಟಾಗ್ತಕ್ಕಂಥ ಒಂದು ಆಕೃತಿಯನ್ನ ನಾವು ಶಂಕು ಅಂತ ಕರಿತೀವಿ ಹಾಗಾದ್ರೆ ಇಲ್ಲಿ ಶಂಕು ಇರುತ್ತೆ ಇಲ್ಲಿ ಗಮನಿಸಿ ಇದನ್ನ ಈ ಒಂದು ದೊಡ್ಡ ವೃತ್ತದ ತ್ರಿಜ್ಯ ಆರ್ ಟು ಅಂತ ಕರ್ಕೊಳ್ಳೋಣ ಚಿಕ್ಕ ವೃತ್ತದ ತ್ರಿಜ್ಯವನ್ನ ಆರ್ ಒನ್ ಅಂತ ಕರ್ಕೊಳ್ಳೋಣ ಈಗ ನಾವು ಇಲ್ಲಿ ಹೆಚ್ಚುವನ್ ಅನ್ನ ಕಂಡು ಆಮೇಲೆ ಪೂರ್ಣ ಶಂಕುವಿನ ಉದ್ದವನ್ನ ಕಂಡಿಡ್ಕೊಳ್ಬೇಕು ಹಾಗಾದ್ರೆ ನಾವು ತ್ರಿಭುಜಗಳ ಸಮರೂಪತೆಯನ್ನ ಇಲ್ಲಿ ನಾವು ಬಳಸ್ಕೊಳ್ಬೇಕಾಗತ್ತೆ ಇಲ್ಲಿ ಎರಡು ಲಂಬಕೋನ ತ್ರಿಭುಜಗಳನ್ನ ಕೊಟ್ಟಿರೋದನ್ನ ಗಮನಿಸಿ ನೋಡಿ ಇಲ್ಲಿ ಆರ್ ಟು ಇದು ಸಹ ಲಂಬಕೋನ ಒನ್ ಉಂಟು ಮಾಡುತ್ತೆ ಇಲ್ಲಿ ಆರ್ ಆರ್ ಒನ್ ಇದು ಸಹ ಒಂದು ಲಂಬ ಕೋನವನ್ನು ಉಂಟು ಮಾಡುತ್ತೆ ಇನ್ನು ಇಲ್ಲಿರ್ತಕ್ಕಂಥ ಕೋನ ಎರಡಕ್ಕೂ ಇರತಕ್ಕಂಥ ಸಾಮಾನ್ಯ ಕೋನ ಅದರಿಂದ ಕೋಕೋ ಸಿದ್ಧಾಂತದ ಪ್ರಕಾರ ಈ ಎರಡು ತ್ರಿಭುಜಗಳು ಪರಸ್ಪರ ಸರ್ವಸಮ್ಮವಾಗಿರುತ್ತೆ ಈ ತ್ರಿಭುಜಗಳು ಸರ್ವಸಮವಾಗಿದೆ ಅಂದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿದೆ ಅಂತ ಈಗಾಗಲೇ ನಾವು ಪ್ರಮೇಯದ ಮೂಲಕ ತಿಳ್ಕೊಂಡಿದ್ದೀವಿ ಬಹಳಷ್ಟು ಲೆಕ್ಕಗಳ ಮೂಲಕ ಹಿಂದಿನ ಒಂದು ವಿಡಿಯೋಗಳಲ್ಲಿ ಸಾಧನೆಯನ್ನು ಮಾಡಿದ್ದೇವೆ ಈಗ ಅದನ್ನು ಬಳಸಿಕೊಂಡು ನಾವು ಈ ಒಂದು ಯಶ್ವನನ್ನು ಕಂಡು ಹಿಡ್ಕೊಳ್ಳೋಣ ಎಚ್ ಒನ್ ಅನ್ನು ಕಂಡಿಡ್ಕೊಂಡು ನಂತರ ಎಚ್ ಟು ಅನ್ನು ಕಂಡಿಟ್ಕೊಂಡು ಬಿಟ್ಟರೆ ನಾವು ಶಂಕುವಿನ ಭಿನ್ನಕದ ಘನಫಲವನ್ನು ಸುಲಭವಾಗಿ ಕಂಡಿಡಬಹುದಾಗಿದೆ ಎಚ್ ಒನ್ ಬೈ ಎಚ್ ಟು ನೋಡಿ ಇಲ್ಲಿ ಎಚ್ ಒನ್ ಬೈ ಎಚ್ ಟು ಇಸ್ ಈಕ್ವಲ್ ಟು ಆರು ಬೈ ಒಂಬತ್ತು ಇಲ್ಲಿ ಎಚ್ ಟು ಅಂತಂದರೆ ನಮಗೆ ಗೊತ್ತಿದೆ ಎಚ್ ಟು ಅಂದರೆ ಎಚ್ ಒನ್ ಪ್ಲಸ್ ನಾಲ್ಕು ಅಂದರೆ ಎಚ್ ಒನ್ ಇವರ್ಡ್ ಬೈ ಎಚ್ ಒನ್ ಪ್ಲಸ್ ನಾಲ್ಕು ಈಸ್ ಈಕ್ವಲ್ ಟು ಆರು ಭಾಗಿಸು ಒಂಬತ್ತು ಅಂದರೆ ಒಂದು ಅವ್ಯಕ್ತ ಪದ ಇದ್ದರೆ ಸುಲಭವಾಗಿ ನಾವು ಆ ಸಮೀಕರಣವನ್ನು ಬಿಡಿಸಬಹುದಾಗಿದೆ ಈಗ ಓರೇ ಗುಣಾಕಾರ ಮಾಡಿ ಓರೇ ಗುಣಾಕಾರ ಮಾಡಿದಂತಹ ಸಂದರ್ಭದಲ್ಲಿ ಎಚ್ ಒನ್ ಇಂಟು ಒಂಬತ್ತು ಒಂಬತ್ತು ಎಚ್ ಒನ್ ಈಸ್ ಈಕ್ವಲ್ ಟು ಆರು ಇಂಟು ಎಚ್ ಒನ್ ಆರು ಎಚ್ ಒನ್ ಪ್ಲಸ್ ಆರು ನಾಲ್ಕು ಲ ಇಪ್ಪತ್ತ ನಾಲ್ಕು ಈಗ ಎರಡೂ ಕಡೆ ಆರು ಎಚ್ ಒನ್ ಇಂದ ಕಳಿಯಿರಿ ಕಳೆದಾಗ ನಮಗೆ ಸಿಗ್ತಕ್ಕಂಥದ್ದು ಏನಪ್ಪ ಅಂತಂದರೆ ಮೂರು ಎಚ್ ಒನ್ ಇಸ್ ಈಕ್ವಲ್ ಟು ಇಪ್ಪತ್ತ ನಾಲ್ಕು ಎರಡು ಕಡೆ ಮೂರರಿಂದ ಬಾಕ್ಸಿ ಆವಾಗ ನಮ್ಗೆ ಸಿಗ್ತಕ್ಕಂಥದ್ದು ಎಚ್ ಒನ್ ಇಸ್ ಈಕ್ವಲ್ ಟು ಎಂಟು ಎಚ್ ಒನ್ ಎಂಟು ಸಿಕ್ತು ನಮಗೆ ಈಗ ಎಚ್ ಟು ಅನ್ನು ನಾವು ಸುಲಭವಾಗಿ ಕಂಡುಹಿಡ್ಕೊಳ್ಬೋದು ಎಚ್ ಟು ಅಂತಂದರೆ ಏನಪ್ಪ ಅಂದರೆ ಎಚ್ ಒನ್ ಪ್ಲಸ್ ನಾಲ್ಕು ಎಚ್ ಟು ಇಸ್ ಈಕ್ವಲ್ ಟು ಎಚ್ ಒನ್ ಎಂಟು ಪ್ಲಸ್ ನಾಲ್ಕು ಅಂದರೆ ಹನ್ನೆರಡು ಎಚ್ ಟು ಈಸ್ ಈಕ್ವಲ್ ಟು ಹನ್ನೆರಡು ಸೆಂಟಿಮೀಟರ್ ಆಯಿತು ಎಚ್ ಒನ್ ಈಸ್ ಟು ಎಂಟು ಸೆಂಟಿಮೀಟರ್ ಎಚ್ ಟು ಟು ಹನ್ನೆರಡು ಸೆಂಟಿಮೀಟರ್ ಆಯಿತು ಈಗ ಆರ್ ಒನ್ ಗೊತ್ತಾಗಿದೆ ಆರ್ ಟು ಗೊತ್ತಿದೆ ಆರ್ ಒನ್ ಈಸ್ ಈಕ್ವಲ್ ಟು ಆರು ಸೆಂಟಿಮೀಟರ್ ಆರ್ ಟು ಟು ಒಂಬತ್ತು ಸೆಂಟಿಮೀಟರ್ ಈಗ ದೊಡ್ಡ ಶಂಕುವಿನ ಘನಫಲದಿಂದ ಚಿಕ್ಕ ಶಂಕುವಿನ ಗನಫಲವನ್ನು ಕಳೆಯೋಣ ಆಗ ನಮಗೆ ಈ ಒಂದು ಬಕೆಟ್ನ ಒಂದು ಗಾತ್ರ ಸಿಗುತ್ತೆ ಅಂದರೆ ಈ ಬಕೆಟ್ನಲ್ಲಿ ಎಷ್ಟು ನೀರಿಡಿಸಿದೆ ಅನ್ನೋದು ನಮಗೆ ಗೊತ್ತಾಗ್ತದೆ ಶಂಕುವಿನ ಘನಫಲವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯೋಣ ಒಂದು ಬಾಗಿಸು ಮೂರು ಪೈ ದೊಡ್ಡ ಒಂದು ಶಂಕುವನ್ನು ತಗೊಳ್ಳೋಣ ಆರ್ ಟು ಸ್ಕ್ವೇರ್ ಇಂಟು ಎಚ್ ಟು ಮೈನಸ್ ಒಂದು ಬಾಗಿಸು ಮೂರು ಪೈ ಆರ್ ಒನ್ ಸ್ಕ್ವೇರ್ ಇಂಟು ಎಚ್ ಒನ್ ಈಗ ಬೆಲೆಗಳನ್ನು ಆದೇಶ ಮಾಡೋಣ ಒಂದು ಬಾಗಿಸು ಮೂರು ಪೈ ಅಂದರೆ ಇಪ್ಪತ್ತೆರಡು ಬಾಗಿಸು ಏಳು ಇದನ್ನು ಸಾಮಾನ್ಯವಾಗಿ ಹೊರ್ಗಡೆ ತೊಗೊಂಡ್ಬೇಡೋಣ ಸಾಮಾನ್ಯ ಇದೆ ಆರ್ ಟು ಆರ್ ಟು ಅಂತಂದರೆ ಈಗಾಗಲೇ ಗೊತ್ತಿದೆ ನಮಗೆ ಒಂಬತ್ತು ಸ್ಕ್ವೇರ್ ಒಂಬತ್ತು ಸ್ಕ್ವೇರ್ ಎಚ್ ಟು ಅಂದರೆ ಹನ್ನೆರಡು ಒಂಬತ್ತು ಸ್ಕ್ವೇರ್ ಇಂಟು ಹನ್ನೆರಡು ಮೈನಸ್ ಆರ್ ಒನ್ ಸ್ಕ್ವೇರ್ ಆರ್ ಒನ್ ಸ್ಕ್ವೇರ್ ಅಂದರೆ ಆರು ಸ್ಕ್ವೇರ್ ಎಚ್ ಒನ್ ಅಂದರೆ ಎಂಟು ಈಗ ಇದನ್ನು ಸುಲಭೀಕರಿಸಿ ಒಂದು ಬಾಗಿಸು ಮೂರು ಇಂಟು ಇಪ್ಪತ್ತೆರಡು ಬಾಗಿಸು ಏಳು ಒಂಬತ್ತು ಸ್ಕ್ವೇರ್ ಅಂದರೆ ಎಂಬತ್ತ ಒಂದು ಇಂಟು ಹನ್ನೆರಡು ಮೈನಸ್ ಮೂವತ್ತಾರು ಇಂಟು ಎಂಟು ಆರು ಸ್ಕ್ವೇರ್ ಅಂದರೆ ಮೂವತ್ತಾರು ಇಂಟು ಎಂಟಾಯಿತು ಇದನ್ನು ಕ್ಯಾಲ್ಕುಲೇಟರ್ನ ಬಳಸಿ ಸುಲಭೀಕರಿಸಿ ಆಗ ನಮಗೆ ಸಿಗ್ತಕ್ಕಂಥದ್ದು ಇಷ್ಟಪ್ಪ ಅಂತಂದರೆ ಅಪ್ರಾಕ್ಸಿಮೇಟ್ಲಿ ಏಳ್ನೂರ ಹದಿನಾರು ಪಾಯಿಂಟ್ ಐದು ಏಳು ಕ್ಯೂಬಿಕ್ ಸೆಂಟಿಮೀಟರ್ ಅಂದರೆ ಈ ಒಂದು ಕ್ಯೂಬಿಕ್ ಸೆಂಟಿಮೀಟರ್ ಅಂದರೆ ಎಮ್ ಎಲ್ ಆಗ್ತದೆ ಅಂದರೆ ಮಿಲಿ ಲೀಟರ್ಗಳಾಗ್ತದೆ ಈ ಒಂದು ಏನಾಗಲೇ ನಾವು ನೋಡಿದ್ವಿ ಈ ಒಂದು ಆಕೃತಿಯಲ್ಲಿ ಇಡಿಸಬಹುದಾದಂತಹ ಒಂದು ನೀರು ಏಳ್ನೂರ ಹದಿನೇಳು ಅಪ್ರಾಕ್ಸಿಮೇಟ್ಲಿ ಏಳ್ನೂರ ಇಪ್ಪತ್ತು ಮಿಲಿ ಲೀಟರ್ ಅಪ್ರಾಕ್ಸಿಮೇಟ್ಲಿ ಏಳ್ನೂರ ಇಪ್ಪತ್ತು ಮಿಲಿ ಲೀಟರ್ ನೀರು ಈ ಒಂದು ಶಂಕುವಿನ ಭಿನ್ನಕದ ಒಂದು ಇದರಲ್ಲಿ ನೀರಿಡಿಸುತ್ತೆ ಅಂದರೆ ಈ ಶಂಕುವಿನ ಭಿನ್ನಕದ ಒಂದು ಘನಫಲ ಎಷ್ಟಾಯ್ತಪ್ಪ ಅಂತಂದರೆ ಏಳ್ನೂರ ಹದಿನಾರು ಪಾಯಿಂಟ್ ಐದು ಏಳು ಸೆಂಟಿಮೀಟರ್ ಕ್ಯೂಬ್ ಇಲ್ಲಿ ಯಾವುದೇ ಸೂತ್ರವನ್ನು ನಾವು ಶಂಕುವಿನ ಭಿನ್ನಕದ ಸೂತ್ರವನ್ನು ಬಳಸ್ಕೊಂಡಿಲ್ಲ ಶಂಕುವಿನ ಘನಫಲದ ಸೂತ್ರವನ್ನೇ ಬಳಸ್ಕೊಂಡು ನಾವು ಸುಲಭವಾಗಿ ಈ ಒಂದು ಲೆಕ್ಕವನ್ನು ಕಂಡಿಟ್ಕೊಂಡಿದ್ದೇವೆ ಮೊದಲಿಗೆ ನಾವು ಏನು ಮಾಡ್ಕೊಳ್ಬೇಕಪ್ಪ ಅಂತಂದರೆ ಕೊಟ್ಟಿರ್ತಕ್ಕಂತಹ ಆಕೃತಿ ಅದು ಶಂಕುವಿನ ಭಿನ್ನಕ ಅಂತ ತಿಳಿದಾದ ಮೇಲೆ ಅದನ್ನು ಶಂಕುವಿನ ಮುಂದಿನ ಭಾಗವನ್ನು ಬರ್ಕೊಳ್ಳಿ ಅದು ಒಂದು ದೊಡ್ಡ ಶಂಕು ಆಗ್ತದೆ ನಂತರ ಪ್ರಭಾಗ ಚಿಕ್ಕ ಶಂಕುವನ್ನ ಬರ್ಕೊಳ್ಳಿ ಅದಾದ್ಮೇಲೆ ಎಚ್ ಒನ್ ಎಚ್ ಕಂಡುಹಿಡ್ಕೊಳ್ಳಿ ನಂತರ ಶಂಕುವಿನ ಭಿನ್ನಕದ ಘನಫಲವನ್ನು ಕಂಡುಹಿಡಿಯುವಂತ ಸೂತ್ರ ಒಂದು ಬೈ ಮೂರು ಆರ್ ಸ್ಕ್ವೇರ್ ಎಚ್ ದೊಡ್ಡ ಶಂಕುವಿನ ಘನಫಲದಲ್ಲಿ ಚಿಕ್ಕ ಶಂಕುವಿನ ಘನಫಲವನ್ನ ಕಳೆಯಿರಿ ಆಗ ನಮಗೆ ಶಂಕುವಿನ ಭಿನ್ನಕದ ಘನಫಲ ದೊರೆಯುತ್ತೆ